ಚನ್ನ ಬಿರಿಯಾನಿ ಮಾಡಕ್ಕೆ ನೀವು ರೆಡಿನಾ ರೆಡಿ ತಯಾರಿಸ್ಕೊಡ್ತೀರಾ ನನ್ನ ಗೊಂಬೆಗೆ ಮಾಡ್ಕೊಡ್ತಾರಂತೆ ಮಾಡ್ಕೊಡ್ತಾರಂತೆ ಬಾ ಹೋಗೋಣ ಬನ್ನಿ 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 ನನ್ನ ಗೊಂಬೆ ತುಂಬಾ ಕಾತರದಿಂದ ಕಾಯ್ತಾರೆ ನೀವು ಯಾವಾಗ ಚನ್ನ ಬಿರಿಯಾನಿ ಮಾಡ್ಕೊಡ್ತೀರಾ ಅಂತ ನಿಮ್ಮ ಬಿರಿಯಾನಿ ಆದ ತಕ್ಷಣ ಹೇಳಿ ನಾನು ಅವಳನ್ನ ಕರ್ಕೊಂಡು ಬರ್ತೀನಿ ಸರಿ ಓಕೆನಾ ಓಕೆ ಚನ್ನ ಬಿರಿಯಾನಿ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ ಇದು ಕಾಯಿ ಹಾಲು ಬೇಯಿಸಿಕೊಂಡ ಕಡಲೆಕಾಳು ಈರುಳ್ಳಿ ಟೊಮೆಟೊ ಸಾಸು ಪಲಾವೆಲೆ ಕ್ಯಾಪ್ಸಿಕಂ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕಸೂರಿ ಮೆತ್ತಿ ಉಪ್ಪು ಬಾಸುಮತಿ ಅಕ್ಕಿ ಲವಂಗ ಚಕ್ಕೆ ಗರಂ ಮಸಾಲಾ ಎಣ್ಣೆ ಏನೇನು ಬೇಕು ಅಂತ ತಿಳ್ಕೊಂಡ್ವಿ ಶುರು ಮಾಡೋಣ ಬಾ ಶುರು ಮಾಡೋಣ ಮೊದಲಿಗೆ ಏನು ಮಾಡ್ತೀರಾ ಈಗ ಮೊದಲಿಗೆ ಮಸಾಲಾ ರುಬ್ಬಕೋಬೇಕು ಈರುಳ್ಳಿ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ ಒಂದು ಈರುಳ್ಳಿ ಅದನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ವಾ ಏನು ಇಲ್ಲ ಈರುಳ್ಳಿನೇ ಹಾಕಿದ್ರೆ ಹಾಕೋಬಹುದು ಓಕೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ सो इदना नानु मिक्सी मेड़ती मिक्सी माड़कोंडे दाय तल्वा आगे ओके इगा एन्नेनु कादे दागे दे एन माड़तीरा चक्के लवंगा लवंगा मदल हाकते दरी हाँ ಆಮೇಲೆ ಚಕ್ಕೆ ಚಕ್ಕೆ ಪಲವೆಲೆ ಹಾಕ್ತಿದಿನಿ ಅದು ಫ್ಲೇವರ್ ಗಾದ್ರೆ ಸಾಕಲ್ವಾ ಹೌದು ಸಾಕು ಮತ್ತೆ ಕಸೂರಿ ಮೇಥಿ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಈಗ ನೆನೆಸಿ ಇಟ್ಕೊಂಡು ಮತ್ತೆ ಬೇಯಿಸಿಕೊಂಡಿರುವಂತ ಕಡಲೆಕಾಳನ್ನ ಇದಕ್ಕೆ ಉಪ್ಪು ಹಾಕಿ ಬೇಯಿಸಿಕೊಂಡಿದ್ದೀರಾ ಇಲ್ಲ ಇಲ್ಲ ಹಾಗೆ ಬೇಯಿಸಿಕೊಂಡಿದ್ದೀರಾ ಈಗ ಇದಕ್ಕೆ ಮಸಾಲೆ ಹಾಕುತ್ತಿದ್ದೀನಿ मिश्रण स्वल्प गरम मसाला अर्ध चमच अर्ध चमच रुचिगे तक्कष्टु उप्पु वंद प्रेशर बरोवर्गू नावु वेट माड्बेकु केंपक्किनल्लि बिरियानी माडोदु गोत्तिदेया निमगे ಇಲ್ಲ ಮೇಡಂ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಯಾರೋ ಕೆಂಪಕ್ಕಿ ಯೂಸ್ ಮಾಡ್ತಾರೆ ಅಂದ್ರೆ ಮಾಡ್ಕೊಟ್ರೆ ತಿನ್ನೋರು ಯಾರು ಇಲ್ಲ ಸಾಧಾರಣ ಎಲ್ಲರೂ ಉಪಯೋಗಿಸೋದು ಈ ಬಸ್ಮತಿ ಅಕ್ಕಿನೇ ಯಾಕೆಂದ್ರೆ ಬಸ್ಮತಿ ಅಕ್ಕಿ ಇಲ್ಲ ಮಾಮೂಲಿ ರೈಸ್ ಸ್ವೀಟ್ ಟೇಸ್ಟ್ ಇರುತ್ತೆ ಬೆಳ್ಳಗೆ ಉದ್ದುದ್ದಕ್ಕೆ ಇರುತ್ತೆ ಅಂತ ಹೇಳಿ ಜನರಲಿ ಎಲ್ಲರಿಂದಾನೂ ಒಂದರ ಅಕ್ಸೆಪ್ಟೆನ್ಸ್ ಸಿಕ್ಬಿಟ್ಟಿದೆ ಟ್ರೈ ಮಾಡಿ ನೋಡಿ ಕೆಂಪಕ್ಕಿನಲ್ಲಿ ಬಿರಿಯಾನಿ ಮಾಡೋದು ಆಕ್ಚುಲಿ ಬಿರಿಯಾನಿ ಮಾಡಿ ಆದ್ಮೇಲೆ ಬಿರಿಯಾನಿ ಅಥವಾ ಪಲಾವ್ ನೀವು ಏನೇ ಹೇಳ್ಕೊಳ್ಳಿ ಯಾವ ಹೆಸರಿನಲ್ಲೇ ಕರೀರಿ ಅದನ್ನ ಮಾಡಿದ ಮೇಲೆ ಎಲ್ಲ ಮಾಡಿಬಿಟ್ಟು ಬೇರೆ ಇನ್ನೊಂದು ಬಾಂಡ್ಲಿಗೆ ಅದನ್ನ ಚೆನ್ನಾಗಿ ಹಾಕಿ ತಟ್ಟಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡಿ ಒಂದತರ ಡಿಫರೆಂಟ್ ಅರೋಮಾ ಬರುತ್ತೆ ನಿಮಗೆ ಅದು ಒಂದತರ ಚೆನ್ನಾಗಿರುತ್ತೆ ಬಹುಶಃ ನೀವು ಟ್ರೈ ಮಾಡಿ ನೋಡಬಹುದು ಇದೊಂದು ಹೊಸ ರೆಸಿಪಿ ಈಗ ವಿಸಲ್ ಆಯ್ತು ತಣ್ಣಗಾಗೋ ತನಕ ನಾವು ಕಾಯಬೇಕಲ್ವಾ ಹೌದು ನೀವು ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಲ್ವಾ ಹೌದು ಇದಕ್ಕೆ ಏನೇನು ಹಾಕಿದಿರಾ ಏನಾದರೂ ಡಿಫರೆಂಟ್ ಆಗಿ ಏನಾದರೂ ಮಾಡಿದ್ರೆ ಇಲ್ಲ ಮಾಮೂಲಿ ಜನರಲ್ ಆಗಿ ಮಾಡ್ತೀವಲ್ಲ ಜನರಲ್ ಆಗಿ ಮಾಡ್ತೀವಲ್ಲ ಅದೇ ತರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕ್ಯಾರೆಟ್ ಹಾಕಬಹುದು ಟೊಮ್ಯಾಟೋ ಹಾಕಬಹುದು ಅಲ್ವಾ ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಓಕೆ ನಾನಂತೂ ವೇಟಿಂಗ್ ಅಪ್ಪ ಬಿರಿಯಾನಿ ಯಾವಾಗ ಆಗುತ್ತೆ ಅಂತ ಇದೊಂದರ ವಿಭಿನ್ನವಾಗಿದೆ ಚನ್ನ ಬಿರಿಯಾನಿ ಯಾವತ್ತೂ ನಾವು ಟ್ರೈ ಮಾಡಿಲ್ಲ ಬರಿ ತರಕಾರಿ ಹಾಕಿದೀವಿ ಅಥವಾ ಬಟಾಣಿ ಹಾಕಿದೀವಿ ಅವರೇಕಾಯಿ ಕೂಡ ಬಿರಿಯಾನಿ ಮಾಡಿದೆ ಚನ್ನನಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮೇಡಂ ಮೊದ್ರು ಈಗ ಕಮಲ ಬೇಗ ಆಗುತ್ತೆ ಸೋ ಈಗ ಪ್ರೆಶರ್ ಕಮ್ಮಿ ಆಗಿದೆ ಆಗಿದೆ ಫ್ಲೇವರ್ ತುಂಬಾ ಚೆನ್ನಾಗಿದೆ ಅಲ್ವಾ ಬಹಳ ಚೆನ್ನಾಗಿದೆ ಕಲರ್ಫುಲ್ ಆಗೂ ಇದೆ ಕಮಲ ಮುಖ ಬಿರಿಯಾನಿ ತರನೇ ತುಂಬಾ ಅರಳಿಕೊಂಡಿದೆ ಅಲ್ವಾ ಸಂಭ್ರಮ ನಾನು ಚೆನ್ನಾಗಿ ಬಿರಿಯಾನಿ ಮಾಡಿದಿನಿ ಅಂತ ಸ್ವಪ್ನ ಚೆನ್ನ ಬಿರಿಯಾನಿ ರೆಡಿ ಆಹಾ
ಬಿಸಿ ಬಿಸಿಯಾದ ಚನ್ನಾ ಬಿರಿಯಾನಿ ಸಿದ್ಧವಾಯಿತು. ಚನ್ನಾ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು ಕಾಯಿ ಹಾಲು, ಬೇಯಿಸಿದ ಕಡಲೆಕಾಳು, ಈರುಳ್ಳಿ, ಟೊಮ್ಯಾಟೊ ಸಾಸ್, ಪಲಾವ್ ಎಲೆ, ಕ್ಯಾಪ್ಸಿಕಂ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಉಪ್ಪು, ಬಾಸುಮತಿ ಅಕ್ಕಿ, ಲವಂಗ, ಚಕ್ಕೆ, ಗರಂ ಮಸಾಲ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ರುಬ್ಬಿಟ್ಟುಕೊಳ್ಳಿ. ನಂತರ ಕುಕ್ಕರ್ಗೆ ಎಣ್ಣೆ, ಲವಂಗ, ಚಕ್ಕೆ, ಪಲಾವ್ ಎಲೆ, ಕಸೂರಿ ಮೇಥಿ, ಬೇಯಿಸಿದ ಕಡಲೆಕಾಳು, ರುಬ್ಬಿದ ಮಿಶ್ರಣ, ಕಾಯಿ ಹಾಲು, ಟೊಮ್ಯಾಟೊ ಸಾಸ್, ಬಾಸುಮತಿ ಅಕ್ಕಿ, ಗರಂ ಮಸಾಲ ಮತ್ತು ಉಪ್ಪು ಹಾಕಿ ಲಿಡ್ ಮುಚ್ಚಿ ಬೇಯಿಸಿದ್ರೆ ಚನ್ನಾ ಬಿರಿಯಾನಿ ಸವಿಯಲು ಸಿದ್ಧ.